ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 385 ಈ ವಿಷಯದಲ್ಲಿ ಕರ್ತನನ್ನು ಸಮೀಪಿಸಬಹುದಾದ ಸಾಮಾನ್ಯ ವಾಹಿನಿಯು ಪ್ರಾರ್ಥನೆ ಮತ್ತು ಸಿದ್ಧತೆಗಳಾಗಿವೆ. ಇದಕ್ಕೆ ಉತ್ತರವಾಗಿ ಎಚ್ಚರಿಕೆಯುಂಟಾಗುತ್ತದೆ. ಆಗ ಪ್ರಪಂಚವು ರೋಗ ಮುಂತಾದವುಗಳಲ್ಲಿ ಸಹಾಯ ಪಡೆಯಲು ಯಹೂದ್ಯರು ಮೋಶೆಯ ಯಾಜಕತ್ವದ ಮೇಲೆ ಆತುಕೊಂಡಂತೆ ರಾಜವಂಶಸ್ಥ ಯಾಜಕತ್ವವನ್ನು ಮೊರೆ ಹೋಗುತ್ತಾರೆಂದು ನಾವು ಊಹಿಸುತ್ತೇವೆ. ಆದುದರಿಂದ ಪ್ರಾರ್ಥನೆಯು ಆಶೀರ್ವಾದಗಳ ಸಾಮಾನ್ಯ ವಾಡಿಕೆಯ ವಾಹಿನಿಯಾಗಿದೆ. ಅನಾಸ್ಟಸಿಸ್ ಪುನಸ್ಥಾಯಿ ಅಥವಾ ಪುನರುತ್ಥಾನ. ಅನಾಸ್ಟಸಿಸ್ ರೀಸ್ಟ್ಯಾಂಡಿಂಗ್ ಆರ್ ರಿಸರೆಕ್ಷನ್. ಪರಿಶುದ್ಧ ಗ್ರಂಥಗಳಲ್ಲಿ ನಮ್ಮ ಮುಂದಿಟ್ಟಿರುವ ಪುನರುತ್ಥಾನದ ಅರ್ಥವು ಸಾಮಾನ್ಯವಾಗಿ ದೃಷ್ಟಿ ಕಳಕೊಂಡಿದೆ. ಯಾಕೆಂದರೆ ರಿಸರೆಕ್ಷನ್ ಎಂಬ ಆಂಗ್ಲ ಪದವನ್ನು ವಿವಿಧ ರೀತಿಯಲ್ಲಿ ಉಪಯೋಗಿಸುವುದುಂಟು. ಉದಾಹರಣೆಗೆ, ಒಂದು ಬದಿಯಲ್ಲಿ ಬಹಳ ಕಾಲ ತೆಗೆದಿಟ್ಟ ಬಟ್ಟೆ ಅಥವಾ ವಸ್ತ್ರದ ವಸ್ತುವನ್ನು ಇವುಗಳನ್ನು ಪುನರುಜ್ಜೀವಗೊಳಿಸುವುದು ಅಸಾಮಾನ್ಯ ಸಂಗತಿಯೇನಲ್ಲ. ಒಂದು ಸಮಾಧಿ ಭೂಮಿಯನ್ನು ತೆರೆಯುವಾಗ ಅದರಲ್ಲಿ ಹೂತಿಟ್ಟಿರುವ ಹೆಣಗಳನ್ನು ಹೊರತೆಗೆದು ಬೇರೆಡೆಗೆ ಹೂಳುವಾಗಲೂ ರಿಸರೆಕ್ಟಿಂಗ್ ಎಂಬ ಪದವನ್ನು ಬಳಸುವುದುಂಟು. ಈ ಪದದ ನ್ಯಾಯೋಚಿತವಾದ ಬಳಕೆಯನ್ನು ನಿಕಟವಾಗಿ ಸಮೀಪಿಸುವಂತೆ ಹಲವು ಕ್ರೈಸ್ತರು ಸತ್ತು ಹೋದ ಲಾಜರನನ್ನು ಬದುಕಿಸಿದ್ದು, ನಾಯಿನ್ ಎಂಬ ಊರಿನ ವಿಧವೆಯ ಮಗನನ್ನು ಸತ್ತವರೊಳಗಿಂದ ಬದುಕಿಸಿದ್ದು, ಸತ್ತು ಹೋಗಿದ್ದ ಯಾಯೀರನ ಮಗಳನ್ನು ಬದುಕಿಸಿದ್ದು ಮುಂತಾದವುಗಳೆಲ್ಲವನ್ನು ಪುನರುಜ್ಜೀವ ರಿಸರೆಕ್ಷನ್ ಎಂಬ ಪದದಲ್ಲಿಯೇ ನೋಡುತ್ತಾರೆ. ಮತ್ತು ದೇವರ ವಾಕ್ಯಗಳಲ್ಲಿನ ಮಿಲಿಯಾಂತರ ಯುಗದ ಮುಂಜಾವಿನಲ್ಲಿ ನೆರವೇರಲಿರುವ ಪುನರುತ್ಥಾನದ ವಾಗ್ದಾನಗಳ ಬಗ್ಗೆ ಮಾತನಾಡುವಾಗ ಅವರ ಮನಸ್ಸಿನಲ್ಲಿ ಅಂತಹ ಆಲೋಚನೆಯೇ ಬರುತ್ತದೆ. ಈ ಘೋರವಾದ ತಪ್ಪು ಈ ಮುಖ್ಯವಾದ ಪ್ರಸ್ತಾಪದ ಮೇಲೆ ಮೋಡ ಕವಿದಂತಿದೆ. ಮೇಲೆ ಹೇಳಿದ ಲಾಜರನಾಗಲಿ ಬೇರೆ ಯಾರೇ ಆಗಿರಲಿ ಪುನರುತ್ಥಾನಗೊಂಡರೆಂಬುದು ನಿಜವಲ್ಲ. ಅವರು ಕೇವಲ ಮರಣವೆಂಬ ನಿದ್ರೆಯಿಂದ ಎಚ್ಚೆತ್ತುಕೊಂಡರು, ಹೊಸ ಜೀವ ಪಡಕೊಂಡರು. ಕೇವಲ ಎಚ್ಚೆತ್ತುಕೊಳ್ಳುವುದಕ್ಕೂ ಮರಣದಿಂದ ಸಮರ್ಪಕವಾದ ಜೀವ ಪಡೆದು ಪೂರ್ಣವಾದ ಮತ್ತು ಸಮಗ್ರವಾದ ಪುನರುತ್ಥಾನ ಹೊಂದಿಕೊಳ್ಳುವುದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಎಚ್ಚೆತ್ತುಕೊಳ್ಳುವುದೆಂದರೆ ಕೇವಲ ಜೀವನ ಯಂತ್ರವನ್ನು ಪುನಃ ಚಾಲನೆ ಮಾಡುವುದು ಅಥವಾ ಪುನಶ್ಚೇತನಗೊಳಿಸುವುದು. ಇದನ್ನೇ ಲಾಜರನಿಗೂ, ನಾಯಿನ್ ಎಂಬ ಊರಿನ ವಿಧವೆಯ ಮಗನಿಗೂ, ಯಾಯೀರನ ಮಗಳು ಮುಂತಾದವರಿಗೂ ಮಾಡಿದ್ದು. ಅವರು ಇನ್ನೂ ಸಹ ಮರಣ ದಂಡನೆಗೆ ಒಳಗಾಗಿದ್ದರು. ಪ್ರಸ್ತುತ ಮರಣಸ್ಥಿತಿಯನ್ನು ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರವೇ ಮುಂದೂಡಲಾಯಿತು. ಅವರನ್ನು ಮರಣದಿಂದ ಸಂಪೂರ್ಣವಾದ ನಿತ್ಯ ಜೀವದ ಸ್ಥಿತಿಗೆ ಎತ್ತಲಾಗಲಿಲ್ಲ. ಆಂಗ್ಲ ಸತ್ಯವೇದದಲ್ಲಿ ಕಂಡುಬರುವಂತೆ ರಿಸರೆಕ್ಷನ್ ಎಂಬ ಪದವು ಒಂದು ಸ್ಥಳವನ್ನು ಹೊರತುಪಡಿಸಿ ಬೇರೆಲ್ಲೆಡೆ ಅನಾಸ್ಥಿಸಿಸ್ ಎಂಬ ಗ್ರೀಕ್ ಮೂಲದಿಂದ ತೆಗೆದುಕೊಳ್ಳಲಾಗಿದೆ. ಆದರೆ ಮತ್ತಾಯ 27:53 ಮಾತ್ರವೇ ಅದು ಗ್ರೀಕ್ ಮೂಲದ ಮತ್ತೊಂದು ಪದವಾದ ಎಗಾಸಿಸಿಸ್ ಎಂಬ ಪದದಿಂದ ತೆಗೆದುಕೊಂಡಿದ್ದು. ಇದನ್ನು ರಿಸರ್ಜೆನ್ಸ್ ಅಥವಾ ರಿಅನಿಮೇಷನ್ ಎಂಬುದಾಗಿ ಅನುವಾದಿಸುವುದು ಯುಕ್ತವಾಗಿದೆ. ಅನಾಸ್ಥಿಸಿಸ್ ಎಂಬ ಪದವು ಹೊಸ ಒಡಂಬಡಿಕೆಯಲ್ಲಿ 43 ಸಾರಿ ಕಾಣಿಸಿಕೊಂಡಿದ್ದು, ಇದು ಪುನಃ ನಿಂತುಕೊಳ್ಳುವುದು, ಪುನಃ ಏಳುವುದು ಎಂಬುದನ್ನು ಸೂಚಿಸುತ್ತದೆ. ಇದು ಹೆಣ ಒಂದು ಏಳುವುದು ಎಂಬುದಾಗಿ ಸೂಚಿಸುತ್ತದೆ. ಇದು ಹೆಣ ಒಂದು ಸಮಾಧಿಯಿಂದ ಎದ್ದು ನಿಲ್ಲುವ ಸ್ಥಿತಿಯ ಬಗ್ಗೆ ಎಂದಿಗೂ ಹೇಳುವುದಿಲ್ಲ. ಅಥವಾ ಇಲ್ಲಿ ಜೀವವನ್ನು ಪುನಶ್ಚೇತನಗೊಳಿಸುವುದು ಇಲ್ಲವೇ ಸ್ಥಗಿತವಾದ ಜೀವವನ್ನು ಪುನಶ್ಚಾಲನೆಗೊಳಿಸುವುದು ಎಂಬ ಅರ್ಥ ಬರುವುದಿಲ್ಲ. ಅಂದರೆ ಇದು ಮುಖ್ಯವಾದ ಸಂಗತಿಗಳಿಗಿಂತಲೂ ಹೆಚ್ಚಾದ ವಿಷಯ. ಇದನ್ನು ಮರಣಕ್ಕೆ ವಿರೋಧವಾದದ್ದು ಅಥವಾ ಅನಾಸ್ಥಿಸಿಸ್ ಮರಣದಿಂದ ಪುನಃ ಪಡೆದುಕೊಳ್ಳುವುದು ಎಂಬ ಅರ್ಥದಲ್ಲಿ ಉಪಯೋಗಿಸಲಾಗಿದೆ. ಅನಾಸ್ಥಿಸಿಸ್ ಎಂಬ ಪದದ ಸರಿಯಾದ ದೃಷ್ಟಿಕೋನ ಸಿಗಬೇಕಾದರೆ ನಾವು ದೈವಿಕ ದೃಷ್ಟಿಕೋನದಲ್ಲಿ ಜೀವವೆಂದರೇನು ಎಂದು ತಿಳಿದಿರಬೇಕು. ನಂತರದಲ್ಲಿ ನಾವು ಸಾಯುವುದು ಮತ್ತು ಮರಣ ಹೊಂದುವುದೆಂದರೇನು ಎಂದು ತಿಳಿದುಕೊಳ್ಳಬೇಕು. ಈ ಎರಡೂ ಆಲೋಚನೆಗಳನ್ನು ನಮ್ಮ ಮನಸ್ಸಿನ ಮುಂದೆ ಇಟ್ಟುಕೊಂಡು ನಾವು ರಿಸರೆಕ್ಷನ್ ಅಥವಾ ಸತ್ತವರೊಳಗಿಂದ ಎದ್ದು ಬರುವುದು ಅಥವಾ ನಾವು ಆದಾಮನ ಬೀಳ್ವಿಕೆಯಿಂದ ಪಡೆದಿರುವ ಮರಣದಿಂದ ಜೀವದ ಪರಿಪೂರ್ಣವಾದ ಪರಿಸ್ಥಿತಿಗೆ ಪುನಃ ಸೇರುವುದು ಎಂಬುದರ ಆಲೋಚನೆಯನ್ನು ಗ್ರಹಿಸಬಹುದು. ಇಬ್ಬರು ವ್ಯಕ್ತಿಗಳು ಮಾತ್ರವೇ ನಿರಂತರ ಜೀವ ಹೊಂದಿದವರಾಗಿದ್ದರು. ಮೊದಲನೆಯವನು ಪಾಪ ಮಾಡುವ ಮುಂಚಿನ ಹಾಗೂ ತನ್ನ ಮೇಲೆ ಮರಣದ ಶಾಪವನ್ನು ಮತ್ತು ಸಾಯುವ ಪ್ರಕ್ರಿಯೆಯನ್ನು ಬರಮಾಡಿಕೊಳ್ಳುವ ಮೊದಲಿನ ಆದಾಮನು.
ಎರಡನೆಯವನು ಮನುಷ್ಯನಾದ ಯೇಸು ಕ್ರಿಸ್ತನು. ಆದಾಮನ ವಿರುದ್ಧ ಮರಣ ದಂಡನೆಯು ಘೋಷಣೆಯಾದ ಕ್ಷಣ ಆತನ ಜೀವವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಮರಣ ಪ್ರಕ್ರಿಯೆಯು ಆರಂಭವಾಯಿತು ಮತ್ತು ಆತನು ಮರಣದಲ್ಲಿದ್ದನು. ಆದುದರಿಂದ ಆತನು ಅಲ್ಲಿಂದ ಮುಂದಕ್ಕೆ ಜೀವದಲ್ಲಿರಲಿಲ್ಲ. ಆತನು ಮರಣಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಹತ್ತಿರವಾಗುತ್ತಿದ್ದು ಅಂತ್ಯದಲ್ಲಿ ಆತನು ಪೂರ್ಣವಾಗಿ ಮರಣ ಹೊಂದಬೇಕಾಯಿತು. ಆದರೆ ನ್ಯಾಯ ದಂಡನೆಯ ಕ್ಷಣದಿಂದ ಆತನು ನ್ಯಾಯಬದ್ಧವಾಗಿ ಸಾವಿನಲ್ಲಿದ್ದನು ಎಂಬುವಂಥದ್ದೇ.